ನಮಸ್ತೆ ಸ್ನೇಹಿತರೆ, ನಾವು ಮಾತು ಕೊಟ್ಟಾಗೆ 4 ತಾರೀಕಿಗೆ ಇಲ್ಲಿ ಬಂದಿದ್ದೇವೆ ಈ ಜಾಗಕ್ಕೆ. ಯಾಕೆಂದರೆ ಅಮಾವಾಸ್ಯೆ ದಿವಸ ನೀರು ಟೈಟ್ ಕಮ್ಮಿ ಆಗ್ತದಂತ. ಇವತ್ತು ಸಮುದ್ರದಲ್ಲಿ ತುಂಬ ಕಮ್ಮಿ ಆಗಿದೆ, ಆದರೆ ಇಲ್ಲಿ ಈ ಜಾಗದಲ್ಲಿ ಮೇಲೆ ಯಲ್ಲಾಪುರ ಯಾವ ಆ ಕಡೆ ಘಟ್ಟದ ಮೇಲೆ ಮೇಲ್ಭಾಗದಲ್ಲಿ ತುಂಬ ಮಳೆ ಆದ ಕಾರಣ ಇಲ್ಲಿಗೆ ಸಹಜ ಸ್ಥಿತಿಯಲ್ಲಿ ನೀರಿದೆ. ಆದರೂ ಸಹ ನಾವು ಬೆಳಿಗ್ಗೆ ಬಂದಾಗ ಇಲ್ಲಿ ಸುಮಾರು ರಾತ್ರಿ 2 ಗಂಟೆಗೆ ಈ ಜಾಗಕ್ಕೆ ಬಂದಾಗ ನಾವು ಇಲ್ಲಿ ಯಾರೂ ಇರಲಿಲ್ಲ, ಮತ್ತೆ ಎಲ್ಲ ಬಂದರು. ಆದರೆ ಸಹ ನಮ್ಮ ಇವರು ಎಂ ಎಲ್ ಸರ್ ಅವರು ಗೋಪು ಅವರು ಅವರು ಸಹ ನಮಗೆ 4 ದೋಣಿಗಳನ್ನು ಮಾಡಿಕೊಟ್ರು ಇಲ್ಲಿ ಮಾಡುವಂತ ಎಂ ಎಲ್ ಸರ್ ಹೇಳಿದ್ದಾರೆ. ಆದರೆ 4 ದೋಣಿಗಳು ಸಹ ಕೊಟ್ಟಿದ್ದಾರೆ. ಈಗ ಶುರು ಮಾಡುವಂತೇಳಿ ನಮಗೆ ಮೇಲೆ ಅಧಿಕಾರಿಯಿಂದ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ನಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆಗುತ್ತಂತ ಜಿಲ್ಲಾಡಳಿತವರು ಈಗ ಶುರು ಮಾಡೋದು ಬೇಡ. ನೀರಿನ ವಾತಾವರಣ ಸರಿ ಇಲ್ಲ, ಯಾಕೆಂದರೆ ಕೆಂಪಾಗಿದೆ. ಏನೋ ನಿಮಗೆ ತೊಂದರೆ ಆದರೆ ನಿಮಗೆ ಕಷ್ಟ ಆಗ್ತದೆ. ಅದರಿಂದ ನಾವು ಅದಕ್ಕೆ ಪರ್ಮಿಷನ್ ಈಗ ಬೇಡ, ಒಂದು 7-8 ದಿನ ಹೋಗಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನೀರನ್ನು ತಿಳಿಯಾಗಬೇಕು, ತಿಳಿಯಾದ್ಮೇಲೆ ನಿಮ್ಮನ್ನು ಕರೆಸ್ತೇವೆ ಮತ್ತೆ ಶುರು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಂ ಎಲ್ ಸರ್ ಈಗ ನಮ್ಮ ಮುಖ್ಯಮಂತ್ರಿಯಿಂದ ಮಾತಾಡಿ ಆದರೂ ಸಹ ಏನಾದರೂ ಪರ್ಮಿಷನ್ ಕೊಡಿಸುವ ಒಂದು ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ಬೋದು, ಭರವಸೆ ನನಗಿದೆ. ಆದರೆ ಇಲ್ಲಿ 3 ಜನ ಮೃತದೇಹ ಹುಡುಕಿ ಅವ್ರ ಮನೆಗೆ ಕೊಡಬೇಕಂತ ಒಂದು ಅವರ ದುಃಖದಲ್ಲಿ ನಾವು ಸಹ ಭಾಗಿಯಾಗಬೇಕಂತ ಒಂದು ಕಾರ್ಯಾಚರಣೆಗೆ ಇಳಿತಿದ್ದೆ ನಾಡ್ದು ಅವ್ರು ಹೇಳಿದ ಮೇಲೆ ಅಷ್ಟರ ತನಕ ನಾವು ವೇಟ್ ಮಾಡ್ತಾ ಇದ್ದೇವೆ. ಏನು ಸರ್ ತುಂಬ ಬೇಜಾರಾಗ್ತದೆ, ಯಾಕೆಂದರೆ ನಮಗೆ ಇಲ್ಲಿ ಬಂದು ಹೋಗಿದ್ದು ಬೇಜಾರಿಲ್ಲ. ಇಲ್ಲೇ ಪಾಪ ಅವರ ಒಂದು ಮೃತದೇಹ ಸಿಕ್ಕಿಲ್ಲ, ಒಂದು ಅರ್ಜುನ ಪಾಪ ಅವ್ರ ಮನೆಯವರು ಹೆಂಡತಿ ಮಕ್ಕಳು ತಾಯಿ ಎಲ್ಲ ಅಳ್ತಾ ಇದ್ದಾರೆ. ಎಷ್ಟು ದಿವಸ ಆಯಿತು, ಇವತ್ತು ಒಂದು 15 ದಿವಸ ಆಯಿತು. ಅದಲ್ಲದೆ ಇಲ್ಲಿ ಲೋಕೇಶ್ ಹಾಗೂ ಜಗನ್ನಾಥ್ ಮನೆಯವರು, ಆ ಲೋಕೇಶ್ ಮನೆಯವರು ಸಹ ತಾಯಿ ಅಳ್ತಾ ಇದ್ದಾರೆ ಮಗ ಬರಲಿಲ್ಲ ಅಂತೇಳಿ. ಆ ಜಗನ್ನಾಥ್ ಮನೆಯವರು 2 ಮಕ್ಕಳು ತಮ್ಮ ಹೆಂಡತಿ ಎಲ್ಲರೂ ಸಹ ಕಣ್ಣೀರು ಅಡಿಸ್ತಾ ಇದ್ದಾರೆ. ಯಾಕೆಂದರೆ ಅವರೊಂದು ಮೃತದೇಹ ಸಿಗಬೇಕು ಅಂತ. ನಾವು ಸಹ ಬಂದು ಇಲ್ಲಿ ಮರುವಾಗ ನೀರಿನ ಒತ್ತಡಕ್ಕೆ ನಾವು ನೀರಿಗೆ ಇಳಲಿಕ್ಕೆ ಆಗೋದಿಲ್ಲ. ಆದರೆ ನಮಗೆ ಒಳ್ಳೆ ಪರ್ಮಿಷನ್ ಇಟ್ಟು ಎಲ್ಲ NDRF ಆಗಲಿ ಆರ್ಮಿ ಆಗಲಿ ನಮಗೆ ಸಪೋರ್ಟ್ ಆಗಿ ನಿಲ್ಲಿ. ಇವತ್ತು ನಮ್ಮ ಸಾಮಾಜಿಕ ಇಲ್ಲಿನ ಊರಿನ ಮೀನುಗಾರಿಕೆ ಹೋಗುವ ದೋಣಿಗಳು 5 ದೋಣಿಗಳು ಗೋಪಣ್ಣ ಅವರು ರೆಡಿ ಮಾಡಿಟ್ಟಿದ್ದಾರೆ. ಆದರೆ ಸಹ ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ. ಯಾವಾಗ ಪರ್ಮಿಷನ್ ಸಿಗ್ತದೆ ಆವಾಗ ನಾವು ಕಾರ್ಯಾಚರಣೆಗೆ ಇಳಿತೀವಿ.